ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ನಡೆಸಲ್ಪಡುವ 6 ಯಕ್ಷಗಾನಗಳ ಮೇಳಗಳ ಯಕ್ಷಗಾನ ಪ್ರದರ್ಶನವನ್ನ ಮುಂದಿನ ತಿರುಗಾಟದಿಂದ ಕಾಲಮಿತಿಗೆ ಬದಲಾಯಿಸಿ ಆಡಳಿತ ಮಂಡಳಿ ನಿರ್ಣಯವನ್ನು ತೆಗೆದುಕೊಂಡಿದೆ. ಅಂದರೆ ಇನ್ಮುಂದಕ್ಕೆ ಕಟೀಲು ಮೇಳದ ಆಟ ರಾತ್ರಿ ಪೂರ್ತಿ ಇರೋದಿಲ್ಲ, ಸಂಜೆ 5:30 ಗಂಟೆಯಿಂದ ರಾತ್ರಿ 10:30 ಗಂಟೆ ತನಕ ಇರುತ್ತೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಕಳೆದ ಒಂದಷ್ಟು ದಿವಸಗಳ ಹಿಂದೆ ಈ ಒಂದು ಆಜಾನ್ ವಿಚಾರದಲ್ಲಿ ಒಂದಷ್ಟು ಪ್ರತಿಭಟನೆಗಳು ಅಥವಾ ಆಗ್ರಹಗಳೆಲ್ಲ ಕೇಳಿಬಂದಿತ್ತು. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ರಾತ್ರಿ 10:30 50 decibel ಹೆಚ್ಚಿನ ಧ್ವನಿವರ್ಧಕವನ್ನು ಬಳಸಬಾರದು ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿತ್ತು. ಮತ್ತು ಇದು ಎಲ್ರಿಗೆ ಅನ್ವಯ ಆಗುತ್ತೆ ಅಂತ ದೇವಾಲಯಗಳಿಗೂ ಕೂಡ ಸರ್ಕಾರದ ಸೂಚನೆ ಬಂದಿದೆ. ಹಾಗಾಗಿ ಈಗ ಏನು ಕಟೀಲು ಮೇಳದವರು ಅಥವಾ ಕಟೀಲು ದೇವಸ್ಥಾನದವರು ಇಂತಹದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತು ದೇವರ ಎದುರುಗಡೆ ನಾವು ಕಾಲಮಿತಿಯ ಯಕ್ಷಗಾನ ಮಾಡ್ಬೋದಾ ಬೇಡುವಾ ಅಂತ ಹೂ ಪ್ರಶ್ನೆ ಇಟ್ಟಿದ್ದಾರೆ. ಇದಕ್ಕೆ ದೇವರಿಂದಲೂ ಕೂಡ ಒಪ್ಪಿಗೆ ಸಿಕ್ಕಿದೆ. ಹಾಗಾಗಿ ಈಗ ಕಾಲಮಿತಿ ಯಕ್ಷಗಾನ ಮಾಡುವ ಬಗ್ಗೆ ನಿನ್ನೆ ಅಂದರೆ ಮಂಗಳವಾರ ಆಡಳಿತ ಮಂಡಳಿ ನಿರ್ಧಾರವನ್ನು ಮಾಡಿದೆ. ಸಂಜೆ 5 ಗಂಟೆಗೆ ಆರಂಭ ಆಗುತ್ತೆ, ರಾತ್ರಿ 10:30 ತನಕ ಯಕ್ಷಗಾನ ಪ್ರದರ್ಶನ ನಡೆಸುವ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಪ್ರಮುಖವಾಗಿ ಕಟೀಲು ದೇಗುಲದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಅನುವಂಶಿಕ ಮುಕ್ತೇಸರ, ಕೊಡೆತ್ತೂರು ಗುತ್ತು ಸನತ್ ಕುಮಾರ್ ಶೆಟ್ಟಿ, ಅನುವಂಶಿಕ ಮುಕ್ತೇಸರರು ಮತ್ತು ಅರ್ಚಕರಾದ ವಾಸುದೇವ ಅಸ್ರಣ್ಣ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದಷ್ಟು ಪ್ರಮುಖ ವಿಚಾರಗಳಿದೆ. ಹಲವಾರು ವರ್ಷಗಳ ಇತಿಹಾಸ ಇದೆ ಈ ಕಟೀಲು ಮೇಳದ ಯಕ್ಷಗಾನಕ್ಕೆ. ಅಂದರೆ ಇಲ್ಲಿ ಭಕ್ತಿಯ ರೂಪದಲ್ಲಿ ಹರಕೆಯ ರೂಪದಲ್ಲಿ ಈ ಒಂದು ಯಕ್ಷಗಾನವನ್ನು ಆಡಿಸುವಂಥದ್ದು ರಾತ್ರಿ ಆರಂಭವಾಗಿ ಬೆಳಗಿನ ಜಾವದ ತನಕ ಏನು ಯಕ್ಷಗಾನ ನಡೀತಾ ಇತ್ತು. ಒಂದಷ್ಟು ಮೇಳಗಳು ಬದಲಾವಣೆಯನ್ನು ಮಾಡಿಕೊಂಡು ಕಾಲಮಿತಿ ಯಕ್ಷಗಾನಕ್ಕೆ ಮೊರೆ ಹೋಗಿದ್ರೂ ಕೂಡ ಕಟೀಲು ಮೇಳದವರು ಕಾಲಮಿತಿ ಯಕ್ಷಗಾನವನ್ನು ನಡೆಸ್ತಾ ಇರಲಿಲ್ಲ. ಆದರೆ ಈಗ ಏನು ಈ ಲೌಡ್ ಸ್ಪೀಕರ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೊಟ್ಟಿರತಕ್ಕಂತಹ ಒಂದು ಆದೇಶದಿಂದಾಗಿ ಈ ಯಕ್ಷಗಾನಕ್ಕೂ ಕೂಡ ಪೆಟ್ಟು ಬಿದ್ದಿದೆ. ಇನ್ನು ಮುಂದುವರಿದ ಹಂತದಲ್ಲಿ ನಾವು ಗಮನಿಸಬೇಕು, ಇಲ್ಲಿನ ನಾಟಕ ಕಲಾವಿದರಿಗೂ ಕೂಡ ಇದು ಹೊಡೆತ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 10:30 ನಂತರ ನೀವು 50 decibel ಹೆಚ್ಚಿನ ಧ್ವನಿವರ್ಧಕ ಬಳಸಬಾರ್ದು ಅಂತ ಹೇಳಿದರೆ ಅದು ನಾಟಕ ಕಲಾವಿದರಿಗೆ ಅನ್ವಯ ಆಗುತ್ತೆ, ಆರ್ಕೆಸ್ಟ್ರಾ ಕಲಾವಿದರು ಕೂಡ ಅನ್ವಯ ಆಗುತ್ತೆ. ಅಂದರೆ ಇದನ್ನೇ ನಂಬಿಕೊಂಡು ಬದುಕ್ತಾ ಇದ್ದಂತಹ ಒಂದು ಕಲಾವಿದರ ಏನು ಸಮೂಹಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ. ನಮ್ಮ ರಾಜಕಾರಣಿಗಳ ಒಂದಷ್ಟು ಭರವಸೆಯ ಮಾತುಗಳನ್ನು ನಾವಿಲ್ಲಿ ಗಮನಿಸಬೇಕು. ಸರ್ಕಾರ ಇಂತಹದೊಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಕಲಾವಿದರಿಂದ ಒಂದಷ್ಟು ಆಗ್ರಹಗಳು ವ್ಯಕ್ತವಾದಾಗ ಇಲ್ಲ ನಾವು ಬದಲಾವಣೆ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು ರಾಜಕಾರಣಿಗಳು. ಕಲಾವಿದರಿಗೆ ಯಕ್ಷಗಾನಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ಮಾಡ್ತೇವೆ ಅಂತೇಳಿ. ಆದರೆ ಈಗ ಕಟೀಲು ಮೇಳದವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸರ್ಕಾರದ ನಿಯಮದ ಹಿನ್ನೆಲೆಯಲ್ಲಿ. ಸಂಜೆ 5 ಗಂಟೆಗೆ ಆರಂಭ ಮಾಡಿ ರಾತ್ರಿ 10:30 ಯಕ್ಷಗಾನವನ್ನು ಮುಗಿಸುವಂತೆ. ಅಂದರೆ ಕಟೀಲಿನಲ್ಲಿ ಹೆಚ್ಚಾಗಿ 6 ಮೇಳಗಳದ್ದು ಹರಕೆಯ ಯಕ್ಷಗಾನ, ಅದು ದೇವಿ ಮಹಾತ್ಮೆ ನಡೆಯುವಂಥದ್ದು ಯಕ್ಷಗಾನ. ಇತರೆ ಪ್ರಸಂಗಗಳನ್ನು ಕೂಡ ಆಡಿಸ್ತಾರೆ. ಆದರೆ ಈಗ ದೇವಿ ಮಹಾತ್ಮೆಯನ್ನು ಕೂಡ 5:30 ಶುರು ಮಾಡಿ ರಾತ್ರಿ 10:30 ಮುಗಿಸಬೇಕಾದಂಥ ಒಂದು ಅನಿವಾರ್ಯತೆ ಮತ್ತು ಆ ಒಂದು ನಿರ್ಧಾರವನ್ನು ಕೂಡ ಈಗ ಆಡಳಿತ ಮಂಡಳಿ ತೆಗೆದುಕೊಂಡಿದೆ. ಮತ್ತು ದೇವರ ಎದುರುಗಡೆನೆ ಏನು ಹೂ ಇಟ್ಟು ಒಂದು ದೇವರ ಮೊರೆ ಹೋಗಿದ್ದಾರೆ ಪ್ರಶ್ನೆ ಮೂಲಕ, ನಾವು ಈ ಥರ ಮಾಡೋದು ನಿಮಗೆ ಒಪ್ಪಿಗೆ ಇದೆಯಾ ಇಲ್ವಾ ಅಂತೇಳಿ. ಹೂ ಪ್ರಶ್ನೆಯಲ್ಲೂ ಕೂಡ ಕಾಲಮಿತಿ ಯಕ್ಷಗಾನಕ್ಕೆ ಒಪ್ಪಿಗೆ ಬಂದ ಹಿನ್ನೆಲೆಯಲ್ಲಿ ಈಗ ಆಡಳಿತ ಮಂಡಳಿ ಇಂತಹದೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ.